ಸ್ನೇಹಿತರೆ, ಶ್ರೀ ಅಂತರಗಟ್ಟಮ್ಮ ದೇವಿಯ ಜಾತ್ರಾ ವಿಶೇಷವಾಗಿ ತರೀಕೆರೆಯಲ್ಲಿ ಜೋಡಿ ಎತ್ತಿನ ಗಾಡಿಯ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಸ್ಪರ್ಧೆಯಲ್ಲಿ ಎ ಮತ್ತು ಬಿ ಎಂಬುವ ಎರಡು ಅಂಕಣದಲ್ಲಿ ಪಂದ್ಯವನ್ನು ನಡೆಸಲಾಯಿತು. ಐದು ಬಹುಮಾನಗಳನ್ನು ಇಡಲಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ರೈತ ಬಾಂಧವರು ಆಗಮಿಸಿ ಸ್ಪರ್ಧೆಯನ್ನು ವೀಕ್ಷಿಸುತ್ತಿದ್ದರು. ಪ್ರಥಮ, ದ್ವಿತೀಯ, ತೃತೀಯ ಮತ್ತು ಚತುರ್ಥಿ, ಪಂಚಮಿಯನ್ನಾಗಿ ನಗದು ಬಹುಮಾನಗಳನ್ನು ಇಡಲಾಗಿತ್ತು ಹಾಗೂ ಆಕರ್ಷಕ ಟ್ರೋಫಿಯನ್ನು ಕೂಡ ಇಟ್ಟಿದ್ದರು. ಸ್ನೇಹಿತರೆ, ಇಲ್ಲಿನ ನಿಯಮವು ಸ್ಪರ್ಧೆಯಲ್ಲಿ ಭಾಗವಹಿಸುವವರಿಗೆ ತುಂಬ ಅನುಕೂಲವಾಗಿತ್ತು. ಒಂದು ಹಳ್ಳಿಕಾರ ಎತ್ತಿನ ಜೊತೆಗೆ ಒಂದು ಗೂಳಿಯನ್ನು ಹಾಕಲು ಅವಕಾಶವಿತ್ತು ಹಾಗೂ ಎರಡು ಕಿಲ್ಲರಿ ಎತ್ತುಗಳನ್ನು ಕೂಡ ಹಾಕಲು ಅವಕಾಶವಿತ್ತು ಅಥವಾ ಒಂದು ಕಿಲ್ಲರಿ ಎತ್ತಿನ ಜೊತೆ ಒಂದು ಹಳ್ಳಿಕಾರ ತಳಿಯನ್ನು ಹಾಕುವ ಅವಕಾಶವಿತ್ತು. ಆದರೆ ಎರಡು ಗೂಳಿಗಳನ್ನು ಹಾಕುವ ಅವಕಾಶ ಮಾತ್ರವಿರುವುದಿಲ್ಲ. ಸ್ನೇಹಿತರೆ, ಈಗೆಯೂ ಸ್ಪರ್ಧೆಯು ಪ್ರಾರಂಭಗೊಂಡು ಮಹಾರಾಷ್ಟ್ರ ಕಿಂಗ್ ಬಾಬ್ಯ ಜೊತೆಯಾಗಿ ಬ್ರ್ಯಾಂಡ್ ಅಣ್ಣಪ್ಪ ಎತ್ತನ್ನು ಹಾಕಲಾಗಿತ್ತು. ಇವೆರಡರ ಎದುರಾಳಿಯಾಗಿ ಚೌಡೇಶ್ವರಿ ಕಾಲೋನಿ ಮಸಾಲೆ ಮಧು ತರೀಕೆರೆ ಎಂಬುವರ ಎತ್ತನ್ನು ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಿಸಲಾಗಿತ್ತು. ಆದರೆ ಸ್ಪರ್ಧೆಯಲ್ಲಿ ಫಿಟ್ನೆಸ್ ಕಿಂಗ್ ಬಾಬ್ಯ ಮತ್ತು ಬ್ರ್ಯಾಂಡ್ ಅಣ್ಣಪ್ಪ ಎತ್ತುಗಳು ಅತಿಯಾದ ವೇಗದಿಂದ ಮುನ್ನುಗ್ಗಿ ಚೌಡೇಶ್ವರಿ ಕಾಲೋನಿ ಎತ್ತುಗಳನ್ನು ಸೋಲಿಸಿದವು. ಎರಡನೆಯ ರೌಂಡ್ಗೆ ಆಯ್ಕೆಯಾದವು. ಸರ್, ಏನು ಎತ್ತಿನ ಹೆಸರು ಏನಿದು? ಸರ್, ಗಗನ್ ಚಾಮುಂಡಿ ಎಕ್ಸ್ಪ್ರೆಸ್ ಅಂತ. ಸರ್, ಇದು ಗಗನ್ನ? ಇದು ಯಾರ ಮೇಲೆ ಬಿದ್ದಿತ್ತೆ? ಸರ್, ತೆಗದ ಬಗ್ಗೆ. ತೆಗದ ಬಗ್ಗೆ ನಿಮ್ದು ಯಾವ ಊರು? ಸರ್, ನಮ್ದು ಗಗನ್ ಚಾಮುಂಡಿ ಎಕ್ಸ್ಪ್ರೆಸ್. ಕೆಂಪನಹಳ್ಳಿನಾ? ಗಗನ್ ಎತ್ತಿನ ಜೊತೆಯಾಗಿ ಚಾಮುಂಡಿ ಎಕ್ಸ್ಪ್ರೆಸ್ ಎತ್ತನ್ನ ಹಾಕಲಾಗಿತ್ತು. ಇದರ ಎದುರಾಳಿಯಾಗಿ ತ್ಯಾಗದ ಹೋಗಿ ಎತ್ತುಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದವು. ಈ ಸ್ಪರ್ಧೆಯಲ್ಲಿ ಗಗನ್ ಮತ್ತು ಚಾಮುಂಡಿ ಎಕ್ಸ್ಪ್ರೆಸ್ ಎತ್ತುಗಳು ಮುನ್ನುಗ್ಗಿ ಗೆದ್ದು ಎರಡನೇ ರೌಂಡ್ಗೆ ಆಯ್ಕೆಯಾದವು. ಸ್ನೇಹಿತರೆ, ಕೊಹ್ಲಿ ಎತ್ತು ಮತ್ತು ಅದರ ಜೊತೆಯಾಗಿ ಬೀರಾ ಚಿಕ್ಕಮಗಳೂರು ಎತ್ತನ್ನ ಸ್ಪರ್ಧೆಯಲ್ಲಿ ಪಾಲ್ಗೊಳಿಸಲಾಗಿತ್ತು. ಅದರ ಎದುರಾಳಿಯಾಗಿ ಬಿಳಿಗಿರಿ ಎತ್ತುಗಳು ಪಾಲ್ಗೊಂಡಿದ್ದವು. ಆದರೆ ಸ್ಪರ್ಧೆಯಲ್ಲಿ ಕೊಹ್ಲಿ ಮತ್ತು ಬೀರಾ ಎತ್ತುಗಳು ಮೊದಲನೆಯ ರೌಂಡ್ ಗೆದ್ದು ಎರಡನೆಯ ರೌಂಡ್ಗೆ ಆಯ್ಕೆಯಾಗುತ್ತವೆ. ಸ್ನೇಹಿತರೆ, ಜೈ ಮಾರುತಿ ಪವನ್ ಶಿವನಿ ಎತ್ತುಗಳ ಎದುರಾಳಿಯಾಗಿ ಎಬ್ಬುಲಿ ಒಂಟಿ ಸಲಗ ಎತ್ತುಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದವು. ಈ ಸ್ಪರ್ಧೆಯಲ್ಲಿ ಎರಡೂ ತಂಡದ ಎತ್ತುಗಳು ಉತ್ತಮವಾಗಿ ಓಡುವ ಮೂಲಕ ಪ್ರದರ್ಶನವನ್ನು ಮಾಡಿ ಜೈ ಮಾರುತಿ ಪವನ್ ಶಿವಾನಿ ಎತ್ತುಗಳು ಗೆದ್ದು ಎರಡನೆಯ ಸುತ್ತಿಗೆ ಆಯ್ಕೆಯಾದವು. ಸ್ನೇಹಿತರೆ, ಜೈಕಿರಾಳಿ ಅಜ್ಜಂಪುರ ಎತ್ತುಗಳ ಎದುರಾಳಿಯಾಗಿ ಗೌರಿ ಶಂಕರ್ ತರೀಕೆರೆ ಎಂಬುವರ ಎತ್ತನ್ನ ಸ್ಪರ್ಧೆಯಲ್ಲಿ ಪಾಲ್ಗೊಳಿಸಲಾಗಿತ್ತು. ಆದರೆ ಈ ಓಟದಲ್ಲಿ ಜೈಕಿರಾಳಿ ಅಜ್ಜಂಪುರ ಎಂಬುವ ಎತ್ತುಗಳು ಉತ್ತಮವಾಗಿ ಓಡಿ ಗೆದ್ದು ಎರಡನೇ ಸುತ್ತಿಗೆ ಆಯ್ಕೆಯಾಗುತ್ತವೆ. ಕರ್ನಾಟಕ ಡಾನ್ ಮತ್ತು ಇಂದ್ರಾ ಎತ್ತುಗಳ ಎದುರಾಳಿಯಾಗಿ ಹಿಟ್ಲರ್ ಅಭಿಮನ್ಯು ಕೆಂಜಾಪುರ ಎಂಬುವ ಎತ್ತನ್ನ ಸ್ಪರ್ಧೆಯಲ್ಲಿ ಪಾಲ್ಗೊಳಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಕರ್ನಾಟಕ ಡಾನ್ ಮತ್ತು ಇಂದ್ರ ಎತ್ತುಗಳು ಗೆದ್ದು ಎರಡನೇ ಸುತ್ತಿಗೆ ಆಯ್ಕೆಯಾಗುತ್ತವೆ. ಸ್ನೇಹಿತರೆ, ಚಾಂದ್ಯ ಎತ್ತಿನ ಎದುರಾಳಿಯಾಗಿ ತರೀಕೆರೆ ಎತ್ತುಗಳನ್ನು ಹಾಕಲಾಗಿತ್ತು. ಆದರೆ ತರೀಕೆರೆ ಎತ್ತುಗಳು ಗೆದ್ದು ಎರಡನೇ ಸುತ್ತಿಗೆ ಆಯ್ಕೆಯಾಗುತ್ತವೆ. ಎಲ್ಲರೂ
ಡಿ ಎತ್ತು ಮತ್ತು ಅದರ ಎದುರಾಳಿಯಾಗಿ ಚಿನ್ಮಯ್ ಆದಿಕೆರೆ ಎಂಬುವ ಎತ್ತನ್ನ ಸ್ಪರ್ಧೆಯಲ್ಲಿ ಪಾಲ್ಗೊಳಿಸಲಾಗಿತ್ತು. ಆದರೆ ಪಾಪ್ಟಿ ಎತ್ತು ತನ್ನ ಉತ್ತಮವಾದ ಓಟದಿಂದ ಮುನ್ನುಗ್ಗಿ ಮೊದಲನೆಯ ಸುತ್ತಲ್ಲಿ ಗೆದ್ದು ಎರಡನೇ ಸುತ್ತಿಗೆ ಆಯ್ಕೆಯಾಗುತ್ತದೆ. ಸ್ನೇಹಿತರೆ, ಹೀಗೆ ಸ್ಪರ್ಧೆಯಲ್ಲಿ ಸುಮಾರು 69 ಜೊತೆ ಎತ್ತುಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದು ಇದರಲ್ಲಿ 35 ಜೊತೆ ಎತ್ತುಗಳು ಎರಡನೆಯ ಸುತ್ತಿಗೆ ಆಯ್ಕೆಯಾಗುತ್ತವೆ. ಈಗ ಮೊದಲನೆಯ ಸುತ್ತು ಮುಗಿದು ಎರಡನೆಯ ಸುತ್ತಿಗೆ ಟೈಲ್ಸ್ಕಾಪಿ ಹಾಕುತ್ತಿದ್ದಾರೆ. ಎರಡನೆಯ ಸುತ್ತಿನಲ್ಲಿ ಬಲಾಢ್ಯ ಎತ್ತುಗಳು ಮಾತ್ರ ಭಾಗವಹಿಸಲು ಅವಕಾಶವಿದ್ದು ಸ್ಪರ್ಧೆಯು ತುಂಬ ಕಠಿಣಕರವಾಗಿರುತ್ತದೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ 2, 3 ಮತ್ತು ಫೈನಲ್ ರೌಂಡಿನ ಸಂಪೂರ್ಣ ಮಾಹಿತಿಯನ್ನು ತಿಳಿಸುವ ಪ್ರಯತ್ನವನ್ನು ಮಾಡುತ್ತೇನೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಏನಾದರೂ ಅನಿಸಿಕೆ ಅಭಿಪ್ರಾಯವನ್ನು ಹೇಳಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಮುಂಬರುವ ವಿಡಿಯೋಗಳಿಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.